ಹಾಯ್ ಮಧು, ಎಲ್ಲಾದರೂ ಕೂತ್ಕೊಂಡು ಮಾತಾಡೋಣವಾ? ಪರವಾಗಿಲ್ಲ, ಇಲ್ಲೇ ಮಾತಾಡೋಣ. ಅದೇನು ಇಷ್ಟು ಸಡನ್ ಆಗಿ ಡಿಸಿಷನ್ ತಗೊಂಡ್ಬಿಟ್ಟಿದ್ಯಾ? ವಿಶಾಲ್ ನಿನ್ನ ಆಗಾಗ ನೋಡಕ್ ಬರ್ತಾನಲ್ವಾ? ಹೌದು. ನಿಮ್ಮಿಬ್ರಲ್ಲಿ ಆ ಪ್ರೀತಿ ಹಾಗೆ ತಾನೇ ಇದೆ? ಖಂಡಿತ. ಆದ್ರೆ ನೀನು ಲೈಸೆನ್ಸ್ ಹೋಲ್ಡರ್, ನಾನು ಟೆಂಪರರಿ ಅಷ್ಟೇ. ಎರಡು ವೇಷ ಹಾಕ್ತಿರೋ ಅವನ್ನ ನೀನ್ ಹೇಗ್ ನಂಬ್ತೀಯ ಅಂಜಲಿ? ನಿನಗ ಅವನು ಎರಡು ವೇಷ ಹಾಕಿದಾನೆ ಅಂತ ಅನ್ಸ್ಬೋದು, ಆದ್ರೆ ನನಗ್ ಹಾಗನ್ಸಲ್ವಲ್ಲ. ನನ್ನನ್ ಮದ್ವೆ ಮಾಡ್ಕೊಂಡು ನಿನ್ ಜೊತೆ ಪ್ರೀತಿ ನಿನ್ನೂ ಕಂಟಿನ್ಯೂ ಮಾಡ್ತಿದ್ದಾನೆ ಅಂದ್ರೆ ಅದ್ ಎರಡು ವೇಷ ಅಲ್ವಾ? ಅದಕ್ಕೇನಂತ ಕರೀತಾರೆ? ನಿನ್ನ ಮದ್ವೆ ಮಾಡ್ಕೊಂಡಿದ್ದಾನೆ ನಿಜ, ಆದ್ರೆ ಇದುವರೆಗೂ ನಿನ್ನ ಮುಟ್ಟಿದಾನ? ಇಲ್ಲ. ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಿದ್ಯಾ? ಇಲ್ಲ. ಅವನು ನಿನ್ನನ್ನು ಮುಟ್ಟಿ ನನ್ನನ್ನು ಮುಟ್ಟಿದಿದ್ರೆ ಅದು ಎರಡು ವೇಷ ಆಗ್ತಿತ್ತು, ಆದ್ರೆ ಅವನು ಹಾಗಲ್ಲ. ಅವನ ಮನಸ್ಸಲ್ಲಿ ಬರೀ ನಾನಿದ್ದೀನಿ, ಅವನು ನನ್ ಜೊತೆನೆ ಜೀವನ ಮಾಡ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದಾನೆ. ಅದನ್ ಹೇಗ್ ಎರಡು ವೇಷ ಅಂತ ಹೇಳಕ್ಕಾಗುತ್ತೆ? ನನಗ್ ಹಾಗನ್ಸಲ್ಲ. ಅಂದ್ರೆ ವಿಶಾಲ್ ನಿನ್ ದೃಷ್ಟಿಲಿ ಒಳ್ಳೆಯವನು? ಹೌದು, 100% ಅವನ ದೃಷ್ಟಿಲಿ ಒಳ್ಳೆಯವನೇ. ನೀನ್ ಅವನ್ ಬಗ್ಗೆ ಏನ್ ಅನ್ಕೊಂಡಿದ್ಯೋ ಅದ್ ನಿನ್ನಿಷ್ಟ. ಮದ್ವೆ ಆಗ್ಬಿಟ್ಟಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ ಮನ್ಸ್ ಬದಲಾಯಿಸ್ಕೊಂತ ಎಲ್ರು ಹೇಳ್ತಿದ್ದಾರೆ, ಆದ್ರೆ ಅದ್ ನನ್ನಿಂದ ಆಗ್ತಾ ಇಲ್ಲ. ನನ್ನ ಹಠದಿಂದ ಅವನ್ ಜೀವನ ಹಾಳಾಗೋದು ನನ್ಗೆ ಇಷ್ಟ ಇಲ್ಲ, ಅದಕ್ಕೆ ಕಾನೂನಿನ ಪ್ರಕಾರ ಬೇರೆ ಆಗ್ಬೇಕು ಅಂತ ಅನ್ಕೋತಾ ಇದ್ದೀನಿ. ನೀನ್ ತಗೊಂಡಿರೋ ತೀರ್ಮಾನದಲ್ಲಿ ತಪ್ಪೇನಿಲ್ಲ, ಆದ್ರೆ ಕಾನೂನ್ ಹೇಗ್ ಗೊತ್ತಾ? ನಿನಗ್ ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕೆ ಅದಷ್ಟು ಈಸಿಯಾಗಿ ಡಿವೋರ್ಸ್ ಕೊಡಲ್ಲ. ಯಾಕೆ ಕೊಡಲ್ಲ? ಅದಕ್ಕೆ ನಿನ್ ಗಂಡನೂ ಒಪ್ಕೋಬೇಕಲ್ವಾ? ಗಂಡನ್ಗೂ ಇಷ್ಟ ಇಲ್ಲ, ಹೆಂಡತಿಗೂ ಇಷ್ಟ ಇಲ್ಲ ಅಂತ ಇಬ್ರು ಒಟ್ಟಿಗೆ ಕಾನೂನಿಗೆ ದರ್ಜಿ ಹಾಕಿದ್ರೆ ಮಾತ್ರ ಕಾನೂನು ನಿಮಗೆ ಡಿವೋರ್ಸ್ ಕೊಡೋದು. ಡಿವೋರ್ಸ್ ಸಿಗೋಕೆ ಬೇರೆ ಯಾವ್ದು ಕಾರಣಗಳೇ ಇಲ್ವಾ? ಇದೆ. ನಾನು ಇದ್ರ ವಿಷಯವಾಗಿ ತುಂಬಾನೇ ಮಾತಾಡಿದ್ದೀನಿ. ಆ ಲಾಯರ್ ಹೇಳಿರೋ ಪ್ರಕಾರ ಗಂಡ ಹೆಂಡತಿಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಬುದ್ಧಿ ಸೀಮಿತ ಇಲ್ಲ ಅಂದ್ರೆ, ಅಂದ್ರೆ ಮೆಂಟಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆರಾಮಾಗಿ ಡಿವೋರ್ಸ್ ಸಿಗುತ್ತೆ. ಇನ್ನೊಂದು, ಹೆಂಡತಿ ಗಂಡ ಅಲ್ದೆ ಇನ್ನೊಬ್ಬ ಯಾರ ಜೊತೆನೋ ಸಂಬಂಧ ಇಟ್ಕೊಂಡಿದ್ದಾಳೆ ಅಂದ್ರೆ ಅದನ್ನ ಕಾರಣ ಮಾಡ್ಕೊಂಡು ಡಿವೋರ್ಸ್ ತಗೋಬಹುದು. ಅದು ಅಲ್ದೆ ಇದ್ರೆ ವಂಶಕ್ಕೆ ಮಗು ಕೊಡೋ ಭಾಗ್ಯ ಒಂದ್ ಹೆಣ್ಣಿಗಿಲ್ಲ, ಅಥವಾ ಆ ಗಂಡಿಗೂ ಆಗಲ್ಲ ಅಂತ ಏನಾದ್ರೂ ಒಂದ್ ಮೆಡಿಕಲ್ ರಿಪೋರ್ಟ್ ತಗೊಂಡು ಹೋಗಿ ಕೊಟ್ರೆ ಆರಾಮಾಗಿ ಡಿವೋರ್ಸ್ ಆಗುತ್ತೆ. ಗಂಡನ್ಗೆ ಹೆಂಡತಿ ಮೇಲೆ ಆಸಕ್ತಿ ಇಲ್ಲ ಅಂದ್ರೆ, ಅಥವಾ ಅವನಿಗೆ ಆ ಶಕ್ತಿ ಇಲ್ಲ ಅಂದ್ರೆ ಆರಾಮಾಗಿ ಡಿವೋರ್ಸ್ ತಗೋಬಹುದು. ಇದೆಲ್ಲ ಡಿವೋರ್ಸ್ ಇರೋ ಕಾರಣಗಳು. ಇದೆಲ್ಲ ಏನು ಬೇಡ ಅಂದ್ರೆ, ಗಂಡ ಹೆಂಡತಿ ಒಟ್ಟಿಗೆ ಹೋಗಿ ನಾ ಇಬ್ರು ಒಟ್ಟಿಗೆ ಬಾಳಕ್ ಆಗ್ತಾ ಇಲ್ಲ, ಮನ್ಸು ಯಾಕೋ ಒಪ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡುತ್ತೆ, ಆಮೇಲೆ ಡಿವೋರ್ಸ್ ಕೊಡುತ್ತೆ. ಈ ಚಾಯ್ಸ್ ಕೂಡ ಇದೆ, ಇದ್ರಲ್ಲಿ ನೀನ್ ಯಾವ್ದು ಬೇಕಾದ್ರೂ ಒಪ್ಕೋಬಹುದು. ಡಿವೋರ್ಸ್ಗೋಸ್ಕರ ನಾನು ಇದ್ಯಾವ್ದು ಸುಳ್ಳು ಹೇಳಲ್ಲ ಅಂಜಲಿ. ನಮ್ಮಿಬ್ರಿಗೂ ಮನ್ಸು ಒಪ್ತಾ ಇಲ್ಲ, ಒಟ್ಟಿಗೆ ಬಾಳಕ್ ಆಗ್ತಿಲ್ಲ ಅಂತಾನೆ ಹೇಳಿ ಡಿವೋರ್ಸ್ ಕೇಳ್ತೀನಿ. ನೀನೇನೋ ಈ ದೊಡ್ಡ ತೀರ್ಮಾನ ತಗೊಂಡ್ಬಿಟ್ಟಿದ್ಯಾ, ಆದ್ರೆ ನಿನ್ನ ಈ ತೀರ್ಮಾನಕ್ಕೆ ವಿಶಾಲ್ ಒಪ್ಕೋಬೇಕಲ್ವಾ? ಅದು ಅಲ್ದೆ ವಿಶಾಲ್ ಅಪ್ಪನ್ ಮಾತು, ತಾತನ್ ಮಾತು, ಹಳೆ ಕಾಲದ ಮರ್ಯಾದೆ ಅದು ಇದು ಅಂತೆಲ್ಲ ಯೋಚನೆ ಮಾಡ್ತಾನೆ. ಅವನ್ ಸ್ವಲ್ಪ ಒಪ್ಕೊಳ್ಳೋದ್ ಕಷ್ಟ ಅಲ್ವಾ? ಅಕಸ್ಮಾತ್ ನಿನ್ನ ಈ ತೀರ್ಮಾನಕ್ಕೆ ವಿಶಾಲ್ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ವಿಶಾಲ್ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನಲ್ಲ, ನೀನ್ ಹೇಳಿದ್ರೆ ಕೇಳೇ ಕೇಳ್ತಾನೆ. ನಾನ್ ಹೇಳಿದ್ರೆ ಖಂಡಿತ ಕೇಳಲ್ಲ. ನಾನೇನೋ ನಿಮ್ಮಿಬ್ಬರ ಜೀವನ ಹಾಳು ಮಾಡ್ತಿದ್ದೀನಿ ಅಂತ ಅವನ್ ಅನ್ಕೊಂಡಿದ್ದಾನೆ. ನಾನೇ ನಿಮ್ಮಿಬ್ಬರಿಗೂ ಡಿವೋರ್ಸ್ ಕೊಡ್ತಿದ್ದೀನಿ ಅಂತ ಅವನ ಆಮೇಲೆ ನನ್ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಅವನನ್ನ ನೀನೇ ಕನ್ವಿನ್ಸ್ ಮಾಡ್ಬೇಕೇ ಹೊರತು ಈ ವಿಷಯದಲ್ಲಿ ನಾನ್ ಕನ್ವಿನ್ಸ್ ಮಾಡಕ್ ಆಗಲ್ಲ. ನನಗ್ ಬಿಟ್ಟಿದ್ಯಾಲ್ವಾ, ನಾನು ಅವನ್ನ ಒಪ್ಪಿಸ್ತೀನಿ. ನೀನ್ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ರೆ ನಾನ್ ಖಂಡಿತ ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಮಾತು ಕೊಡ್ತೀನಿ. ಯಾಕೆಂದ್ರೆ ನನಗ್ ಗೊತ್ತಿರೋ ಒಬ್ರು ಲಾಯರ್ ಇದ್ದಾರೆ, ಅವ್ರ ಹೆಸರು ಶಕುಂತಲಾ ದೇವಿ. ಶಕುಂತಲಾ ದೇವಿ ಅವರು ತುಂಬಾನೇ ದೊಡ್ಡ ಲಾಯರ್. ಅವ್ರು ನೋಡ್ದಿರೋ ಕೋರ್ಟ್ಗಳೇ ಇಲ್ಲ, ರೆಪ್ರೆಸೆಂಟ್ ಮಾಡಿದಿರೋ ಕೇಸ್ಗಳೇ ಇಲ್ಲ. ಅವ್ರ ಸರ್ವಿಸ್ ನಲ್ಲಿ ಅವ್ರ ಒಂದ್ ಕೇಸ್ ಅನ್ನು ಸೋತಿರೋ ಮಾತೇ ಇಲ್ಲ. ಅವ್ರಂತ ದೊಡ್ಡ ಗ್ರೇಟ್ ಲಾಯರ್ ಅವ್ರನ್ನ ಭೇಟಿ ಮಾಡೋದ್ ಕಷ್ಟ, ಅಪಾಯಿಂಟ್ಮೆಂಟ್ ತಗೊಳೋದ್ ಇನ್ನೂ ಕಷ್ಟ. ಅವ್ರ ಕೇಸ್ ತಗೋತಾರಲ್ಲ ಅದು 100% ಗೆದ್ದೇ ಗೆಲ್ಲುತ್ತೆ. ನಾವ್ ದೇವ್ರನ್ನ ನಂಬ್ಕೊಂಡು ಹೋಗ್ತೀವಲ್ಲ, ಆ ರೀತಿ ಅವ್ರನ್ನ ನಂಬ್ಕೊಂಡು ಹೋಗ್ಬಹುದು.
ಅವ್ರ ಅಕಸ್ಮಾತ್ ಕೇಸ್ನ ತಗೊಂಡಿಲ್ಲ ಅಂದ್ರೆ ಅದ್ ಯಾವ ಕೋರ್ಟಿಗೆ ಹೋದ್ರು ಗೆಲ್ಲೋದ್ ಕಷ್ಟ. ಕೇಸ್ ತಗೊಂಡ್ರೆ ಯಾವ ಕೋರ್ಟಿಗೆ ಹೋದ್ರು ಗೆಲ್ತಾರೆ ಅಂತ ಲಾಯರ್ ಅಡ್ರೆಸ್ ನಾನು ನಿಮ್ಮಿಬ್ರಿಗೆ ಕೊಡ್ತೇನೆ. ನೀವ್ ಹೋಗ್ ನೋಡಿ, ನೀವ್ ಹೋಗಿ ಈ ಕೇಸ್ ವಿಚಾರವಾಗಿ ಅವ್ರ ಹತ್ರ ಮಾತಾಡಿದ್ರೆ ಖಂಡಿತ ಅವ್ರ ಅರ್ಥ ಮಾಡ್ಕೊಂಡು ಈ ಕೇಸ್ನ ಗೆಲ್ಲಿಸ್ಕೊಡ್ತಾರೆ. ಖಂಡಿತ ನಿಮ್ಮಿಬ್ರಿಗೂ ಈ ಜೀವನದಿಂದ ಬಿಡುಗಡೆ ಕೊಡಿಸ್ತಾರೆ, ಅದಕ್ಕೆ ನಾನ್ ಗ್ಯಾರಂಟಿ. ಸರಿ, ಒಂದ್ ನಿಮಿಷ. ಇದವ್ರ ವಿಸಿಟಿಂಗ್ ಕಾರ್ಡ್. ನಿನಗೇನೇ ಸಹಾಯ ಬೇಕಿದ್ರು ನೀನು ನನಗೆ ಕಾಲ್ ಮಾಡಬಹುದು. ನನಗೆ ನಿನ್ ಸಂತೋಷ ಮುಖ್ಯ. ಬಾಯ್. ದರಿದ್ರ ಕುಡಿಬಾರ್ದು ಅಂತ ದಿನ ಬೆಳಿಗ್ಗೆ ಅನ್ಕೋತೀನಿ, ಸಂಜೆ 6 ಗಂಟೆ ಆಗ್ತಿದಂಗೆ ಮನಸ್ಸು ಪಟ 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 ಆಗ್ತದೆ ಕುಡಿ ಕುಡಿ ಅಂತ. ಏನಪ್ಪ ವಿಷ, ನಿನ್ನ ಮನ್ಗೋಗಿಲ್ವಾ? ಹೋಗ್ತಾ ಇದೀನಿ. ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡ. ಏನ್ ಬೇಕಾದ್ರು ಹೇಳಪ್ಪ, ಕುಡಿಯೋ ತಪ್ಪು ಅಂತ ಮಾತ್ರ ಹೇಳ್ಬೇಡ. ಕೇಳಿ ಕೇಳಿ ಆಟು ಈ ಹೃದಯ ತೂತ ಆಗ್ಬಿಟ್ಟದೆ. ತಪ್ಪನ್ನ ತಪ್ಪು ಅಂತ ಹೇಳಿದೆ ಹಾಗೆ ಇರಕ್ಕಾಗತ್ತ? ದಿನ ಪೂರ್ತಿ ಕಷ್ಟ ಬೀಳ್ತೀರಾ, ಆ ಕಾಸ್ನ ತಗೊಂಡೋಗಿ ಎಣ್ಣೆ ಅಂಗಡಿಗೆ ಹಾಕ್ತಿರಲ್ಲ, ಅದು ಬದಲು ಎಂಟಿ ಮಕ್ಳು ಖರ್ಚು ಕೊಡ್ಬೋದಲ್ಲ. ನಿಜಪ್ಪ, ನಿನ್ ಮಾತ್ ನಂಬ್ತೀನಿ. ಅರೆ, ಗಂಡನ್ ಪ್ರೀತಿ ಮಾಡೋ ಎಂಟ್ರ ಆದ್ರೆ ಎದ್ಲು ಮೇಲೆ ಕುಂಡಿಸ್ಕೊಂಡು ಮೆರವಣಿಗೆ ಮಾಡ್ಬೋದಪ್ಪ. ಆದ್ರೆ ಅಣ್ಣನ್ ಮಲ್ಲ ಹಂಗಿಲ್ವಲ್ಲ, ನಮ್ಮ ಹಂಗಿಲ್ಲ. ಅಷ್ಟೇ ಅಲ್ಲ ಕಲ, ಈ ವೈನೇ ತಗೋ, ಮದ್ವೆ ಆಗವ್ರೆ ಒಂದ್ ದಿವ್ಸ ನಾರುವೆ, ಗಂಡ ಹೆಂಡತಿ ಜೊತೆಲ್ ಬಂದಿದ್ದೀನಿ ನೋಡಿಯ. ಇಲ್ಲಪ್ಪ. ಅಂದ್ಮ್ಯಾಗೆ ಇಲ್ಲಿ ಒಂದ್ ಸೀಟ್ ಪಿಕ್ಸು, ನಾಳೆ ಅವರು ನಮ್ ಜೊತೆಲ್ ಬಂದು ಜಾಯ್ನ್ ಆಗ್ತಾರಲ್ಲ. ನನ್ ವಿಷಯ ಬಿಡಿ, ಆದ್ರೆ ನೀವು ಮಾತ್ರ ಈಗ ಇರ್ಬೇಡಿ, ಇದನ್ನೇ ಸಂಸಾರ ಹಾಳಾಗುತ್ತೆ, ನಿಮ್ ಆರೋಗ್ಯನೂ ಹಾಳಾಗುತ್ತೆ. ಆರೋಗ್ಯ ಕೆಟ್ಟೋದ್ರೆ ಮಾತ್ರ ತಗೋದಪ್ಪ, ಮನ್ಸ್ ಕೆಟ್ಟೋದ್ರೆ ಇದೇ ಮಾತ್ರೆ. ಈಗ ಈಗ ನಿಮ್ದು ನಮ್ದು ಒಂದೇ ಸಂಸಾರ ಸಮಸ್ಯೆಗಳು. ನೀನು ಬಾ ಕುಡಿ, ಕುಟ್ಕ ಬಾಯಿಲೆ ಕುಡಿ ಬಾಯಿಲೆ. ಹೌದು, ಬೇಡ. ಏ, ನಾನು ಕುಡಿಯೋದಿಲ್ಲ. ನೀನು ಇವಾಗ ನಂತರ ಸಂಸಾರಿ, ನೀನು ಕುಡಿದೇಬೇಕು. ಕುಡಿಯಲ್ಲ ನೋಡು, ನನಗೋಸ್ಕರ ಒಂದು, ಅಣ್ಣಗೋಸ್ಕರ ಒಂದು, ಇಲ್ಲ ಅದಲ್ಲ ನೋವು ಇದಕ್ಕೋಸ್ಕರ ಒಂದು ಕುಡಿಯಲ್ಲ. ನಾನ್ ಕುಡಿಯಲ್ಲ. ಬೇಡ ಕಣ, ಕುಡಿಯೋದಿಲ್ವಾ? ನೀ ಕುಡಿಲ್ಲ ಗೊತ್ತಪ್ಪ, ನಾ ಕುಡಿಸ್ತೀನಿ ಮಗು. ಮಗು ಕುಡಿ, ಮಗು. ಅಯ್ಯೋ, ತಿಳ್ಕೊಂಬಿಟ್ಟೆ. 60 ರಕ್ತ ಹೋಗ್ಬಿಡಿ, ಬೇಜಾರಾಗಲ್ಲ. 60 ಎಣ್ಣೆ ಹೊಡ್ರೆ ಮಾಡ್ರ ಮನ್ಸು ನೋವಾಗುತ್ತೆ. ಶರ್ಟ್ ಬಿಚ್ಚಿಬಿಡಿಲಿ, ಬೀರು ಹಾಕಿ ಒಕ್ಕೊಡ್ತೀನಿ. ಕೊಡಿಲಿ ಕೊಡಿಲಿ. ಕರೆಕ್ಟ್. ಬೇಡ ಬಿಚ್ಚ, ಪರವಾಗಿಲ್ಲ. ಬೇಡ, ಮನೆಗೆ ಹೋಗಿ ಕ್ಲೀನ್ ಮಾಡ್ಕೊಂತೀನಿ. ಬೀರು ಹೋದ್ರು ಪರವಾಗಿಲ್ಲ ಕಣ, ನಾವು ಅಂತ ಶರ್ಟ್ ಮುಗಿಯ ನಮ್ಗೆ. ಕುಡಿ, ಒಕ್ಕೊಡ್ತೀನಿ ಕುಡಿ. ಅಣ್ಣ ಮನೆಗೆ ಹೋಗು ಫಸ್ಟ್. ಈ ತರ ಕುಡ್ದು ಹಾಳಾಗ್ಬೇಡ, ನೀನ್ ಹೆಂಡತಿ ಕಾಯ್ತಾ ಇರ್ತಾಳ. ಹೋಗ. ಅವ್ರು ಹೋಲಿ ಮನೇಲಿ ಹೆಂಗಸರುಗಳು ಪರಕೆ ಹಿಡ್ಕಂಗ್ ಕಾಯ್ತಾ ಇರ್ತಾರೆ. ಒಡಿಸ್ಕೋಬೇಕು, ನಾವು ಹೋಗಿ ಮೈಲಿ ಖಾಲಿ ಮಾಡಬೇಕು ಬೇಗ. ಹುರುಳಿ ಸತೀಶ್ ಸಿಂಗ್ ಫೋನ್ ಮಾಡಿ ಬೆಳಗ್ಗೆ ಬರ ಕೇಳ. ವಿಶಾಲ್ ಪಾಪ,
ನೋಡಪ್ಪ, ನಾಳೆ ಮದುವೆಗೆ ತಾಳಿ ಬದಲಾಯಿಸೋದಕ್ಕೆ ನಿಮ್ಮ ಮಾವನ ಮನೆಯವರೆಲ್ಲ ಬರ್ತಾ ಇದಾರಪ್ಪ. ಬರ್ಲಿ ಬರ್ಲಿ ಅಂತ ಅಂದ್ಬಿಡ್ಬೇಡ, ಏನು ಇರ್ಬೇಕಪ್ಪ, ಏನೋ ನೆವ ಹೇಳಿ ಬೆಳಗ್ಗೆ ಹೊರಟ್ಬಿಡ್ಬೇಡ, ಗೊತ್ತಾಯ್ತಾ? ನೋಡು, ಇದನ್ನ ನಿಮ್ಮ ಅಮ್ಮನ ಕೊಟ್ಟು ಏನಾರು ಅಡಿಗೆ ತಯಾರು ಮಾಡಕ್ ಹೇಳು, ನಾಳೆ ಯತ್ನ ಮಾಡ್ಬೇಕಲ್ವಪ್ಪ. ತಗೋ. ಏನೋ ಕುಡ್ಕೊಂಡ್ ಬಂದಿದ್ಯಾ? ಇಲ್ಲಪ್ಪ. ವಾಸನೆ ಬರ್ತಾ ಇದೆ, ಇಲ್ಲಾಂದ್ರೆ ಸುಳ್ಳು ಹೇಳ್ತಾ ಇದೀಯ. ಅದು ಸರಸ್ವತಿ, ಸರಸ್ವತಿ ಕುಡ್ದಿಲ್ಲ. ಏನ್ರಿ ನೆನೆ ಏನ್ ಹೇಳಿದೆ ನೀನು? ಎದೆ ಎತ್ತರ ಬೆಳೆದಿರೋ ಮಗನಿಗೆ ಹೊಡಿತಾ ಇದ್ರ, ನಾಚಿ ಆಗಲ್ಲ ಅಂತ ಕೇಳಿದಾರ? ಯಾಕೆ ಹೊಡೆದಿದ್ದು? ಅವನು ಕುಡ್ಕೊಂಡು ಬಂದಿದ್ದ, ಇವತ್ತು ಅದೇ ಕೆಲಸ ಮಾಡಿದ್ದಾರೆ, ಕುಡ್ದು ಬಂದಿದ್ದಾನೆ. ಇಲ್ಲಪ್ಪ ಸತ್ಯ ಹೇಳಿದ್ರು, ನಾನು ಕುಡ್ದಿಲ್ಲ. ನೀನು ಸತ್ಯ ತಗೊಂಡ ತಿಪ್ಪೆ ಬಿಸಾಕು, ನಿನ್ನೆ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಕುಡ್ದು ಬಂದಿದ್ಯಾ? ನನ್ನ ಮಾತು ಏನೋ ಬೆಲೆ ಇದೆ? ಇಷ್ಟ ಬಂದ ಈಗ ಮಾಡ್ತಾ ಇದ್ರೆ ನಿನ್ ಜೀವನನೇ ಹಾಳಾಗಿ ಹೋಗುತ್ತೆ. ಸಾಕ್, ನಿಲ್ಸಿ. ನಾನು ಕುಡ್ದಿಲ್ಲ ಅಂತ ಹೇಳ್ತಾ ಇದೀನಲ್ಲ, ಮತ್ತೆ ಮತ್ತೆ ಕುಡ್ದಿದ್ಯಾ ಕುಡ್ದಿದ್ಯಾ ಅಂದ್ರೆ ಏನ್ ಅರ್ಥ? ಹೀಗೆ ನನ್ನ ನಂಬೋದೇ ಇಲ್ಲ, ನನ್ನ ಕೆಟ್ಟ ತರನೇ ನೋಡ್ತಾ ಇರ್ತೀರ. ಮದನ್ ಒಳ್ಳೆಯವನು, ನನ್ ಕೆಟ್ಟವನ? ಆದ್ರೆ ನಿಜ ಏನ್ ಗೊತ್ತಪ್ಪ, ಮದನ್ ಮಾಡಿ ತಪ್ಪೆಲ್ಲ ನನ್ ಮೇಲೆ ಹಾಕೊಂಡ್ ಬರ್ತಾ ಇದೆ. ಆದ್ರೆ ಆ ಸತ್ಯ ಹೇಳೋದಕ್ಕೆ ಮದನೇ ಇಲ್ಲ. ನನ್ನ ಹತ್ರ ಕುಡ್ದಿರೋ ವಾಸನೆ ಬರ್ತಿದೆ ಅಂತ ಹೇಳ್ತಿದ್ರು. ಅದ ಕಾರಣ ಏನ್ ಗೊತ್ತಾ? ಇದು ನನ್ನ ಶರ್ಟ್. ಶರ್ಟ್ ಏನಾಯ್ತು ಗೊತ್ತಾ? ನೀ ಕುಡಿಲ್ಲ ಗೊತ್ತಪ್ಪ, ನಾ ಕುಡ್ತೀನಿ ಮಗು. ಮಗು ಕುಡಿ ಮಗು. ಆದ್ರೂ ವಾಸನೆ ಇತ್ತು, ನಾನು ಹೇಳ್ತಿದ್ದೆ ನೀವು ನಂಬೋದಕ್ಕೆ ತಯಾರಿಲ್ಲ ಅಲ್ವಾ? ಒಬ್ರು ಒಂದೊಂದು ಹೇಳಿ ನನ್ನ ಸಾಯಿಸ್ಬಿಡಿ. ನನ್ಗೆ ಯಾಕೆ ಈ ಜೀವನ? ಹೊರಗೆ ಹೋಗಿ ಮನೆಗೆ ಬರ್ಬೇಕಾದ್ರೆ ಭಯ ಆಗುತ್ತಪ್ಪ. ಮನೆಗೆ ಬಂದ್ರೆ ಅಮ್ಮ ಏನ್ ಹೇಳ್ತಾರೋ, ಅಪ್ಪ ಏನ್ ಹೇಳ್ತಾರೋ, ಅಕ್ಕ ಏನ್ ಹೇಳ್ತಾಳೋ, ನನ್ನ ಹೆಂಡತಿ ಏನ್ ಮಾತಾಡ್ತಾಳೋ ಅಂತ ಯಾವಾಗ್ಲೂ ಯೋಚನೆ ಆಗ್ತಾ ಇರುತ್ತೆ. ನಾನು ಮದನ್ ಹೋಗಿದ್ದ ಜಾಗಕ್ಕೆ ಹೋಗ್ಬಿಡ್ಲ ಅನ್ಸ್ತಾ ಇರುತ್ತೆ. ದಯವಿಟ್ಟು ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಒಂದ್ ಕೆಲಸ ಮಾಡಿ, ಡಾಕ್ಟರ್ನ ಕರೆಸಿ, ಟೆಸ್ಟ್ ಮಾಡಿಸಿ. ಅವ್ರು ಕುಡ್ದಿಲ್ಲ ಅಂತ ಹೇಳ್ತಾರಲ್ಲ, ಅವಾಗಾದ್ರೂ ನಂಬ್ತೀರಾ? ನನಗೂ ಒಂದ್ ಮನ್ಸಿದೆ, ನಿಮ್ ಮಾತೆಲ್ಲ ಕೇಳ್ತಿದ್ರೆ ನೋವಾಗುತ್ತೆ, ಆದ್ರೆ ಅದು ಯಾರಿಗೂ ಕಾಣಿಸೋದಿಲ್ಲ. ಯಾಕಂದ್ರೆ ನಿಮ್ ಯಾರಿಗೂ ಮನ್ಸಿಲ್ಲ, ಮನ್ಸಿಲ್ದಿರ ಮನೇಲಿ ಬದುಕ್ತಾ ಇದ್ದೀನಿ. ಒಂದ್ ಮಾತು ಹೇಳ್ತೀನಿ ಕೇಳಿ, ದೇವ್ರ ಇಲ್ದಿರ ಮನೇಲಿ ಬದುಕ್ಬೋದು, ಆದ್ರೆ ಮನ್ಸಿಲ್ದಿರ ಮನೇಲಿ ಬದುಕಕ್ ಆಗೋದಿಲ್ಲ. ಈಗ ಸಮಾಧಾನ ಆಯ್ತಾ ನಿಮ್ಗೆ? ಅವನಿಗೆ ಏನಾದ್ರೂ ಒಂದ್ ಅಂತಾನೆ ಇರ್ಬೇಕಲ್ವಾ? ಅವನ್ ಎಷ್ಟೇ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಅವನಿಗೆ ಮುಗ್ಸಿನ ಸೊಸೆ ಮಾತ್ರ ಸಂತೋಷವಾಗಿರ್ಬೇಕು. ಇವಳಿಂದಾನೆ ಎಲ್ಲ ಆಗ್ತಾ ಇರೋದು, ಎಲ್ಲ ಮಧ್ಯೆ ತಂದು ಹಾಕಿ ತಮಾಷೆ ನೋಡ್ತಾ ನಿಂತಿರ್ತಾಳೆ. ಸುಮ್ನೆ ಯಾಕೆ ಅಕ್ಕಗೆ ಬೈತೀರಾ? ಇಲ್ಲಿ ನಡೆದಿರೋದಕ್ಕೂ ಅಕ್ಕಗೂ ಏನ್ ಸಂಬಂಧ ಇದೆ? ಅಪ್ಪನ ಡೌಟ್ ಬಂದು ವಿಶಾಲ್ ಮೇಲೆ ಜಗಳ ತೆಗ್ದ್ರು, ಅದಕ್ಕೆ ಅವ್ರ ಕಾರಣನಾ? ಸೊಸೆ ಹತ್ರ ಒಳ್ಳೆ ಹೆಸರು.
ಹೆಸರು ತಗೊಳ್ಳೋದಕ್ಕೆ ನಿಮ್ಮಪ್ಪ ಮನೆಯವ್ರ ದ್ವೇಷ ಕಟ್ಕೊಳ್ತಾ ಇದ್ದಾರೆ. ಒಂದ್ ವಿಷಯ ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೋ. ಅವಳು ಮನೆ ಕಾಲಿಟ್ಟಾಗಿಂದ ನಮ್ಮ ಮನೆ ನೆಮ್ಮದಿ ಹಾಳಾಗೋಯ್ತು, ವಿಶಾಲ್ ಜೀವನ ಎಕ್ಕುಟ್ಟೋಯ್ತು. ನೀವ್ ಗಂಡಸ್ರು ಮಾಡಿರೋ ದೊಡ್ಡ ಸಾಧನೆ ಇದೆ. ನೀನು ನನಗ್ ಸಮಾಧಾನ ಮಾಡಕ್ ಬರ್ಬೇಡ, ಅಪ್ಪಂಗ ಹೇಳು, ಬಾಮ ಹೋಗೋಣ. ನೀವು ಆತ್ರ ಪಟ್ರೆ ಅನ್ಸ, ನೀವು ಕೇಳ್ಬಾರ್ದಾಗ ಸುಮ್ಮನೆ ಇದ್ಬೇಕು. ಮಾಸ್ತೆ ಬರ್ತಾರ ಹುಡುಗ ಬಂದಿಯಾನೋ ಅಂತ ಕೇಳಿದೆ ಅಷ್ಟೇ. ನೋಡು ಅದು ಅಳ್ತಾ ಇದೆಯಾ? ಏನಿದಣ ಮದನ್ ಬದುಕಿದ್ರೆ ಎಲ್ಲಾರ ಜೀವನನು ಚೆನ್ನಾಗಿರ್ತಾ ಇತ್ತು ಕಣ. ಮದನ್ ಮತ್ತೆ ಮಧು ಮದುವೆ ಆಗಿ ಸುಖವಾಗಿರೋರು. ಅವಾಗ ನಾನು ಕುಡ್ಕೊಂಬಂದಿದ್ರು, ಏನಿಗ್ ಕುಡ್ಕೊಂಬಂದಿ ಅಂತ ಯಾರು ಕೇಳೋರು ಇರ್ತಾ ಇರಲಿಲ್ಲ. ಎಲ್ಲಾರ ಗಮನನು ಮದನ್ ಮೇಲೆ ಇರೋದು. ಇವಾಗ ನಾನೇನು ತಪ್ಪು ಮಾಡಿಲ್ಲ ಅಂದ್ರು ಎಲ್ಲಾರು ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದಾರ. ಎಲ್ಲಾರು ಈ ತರ ಆಡ್ತಿದ್ರೆ ನಾನು ಹೇಗೋ ಇರೋದಿಲ್ಲ. ನಿನ್ ಕಷ್ಟ ನನಗೆ ಅರ್ಥ ಆಗುತ್ತಣ್ಣ. ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದೆಯಾ? ಆದ್ರೆ ಒಂದ್ ವಿಷಯ ನೋಡು, ನೀನ್ ತಪ್ಪು ಮಾಡಿಲ್ಲ ಅನ್ನೋದ ಪ್ರೂವ್ ಮಾಡ್ಬಿಟ್ಟೆಲ್ಲ, ಅಷ್ಟು ಸಾಕು, ಅಷ್ಟು ಸಾಕು. ಎಲ್ರು ಬಾಯಿನೂ ಮುಚ್ಚಿಸ್ಬಿಟ್ಟೆ ನೀನು. ಮುರಳಿ, ಈಗ ನನ್ನ ಜೀವನ ಹೇಗಿದೆ ಗೊತ್ತೇನು? ರಸ್ತೆಲಿ ದೊಂಬರಾಟ ಆಡ್ತಾರಲ್ಲ, ಹಗ್ಗದ ಮೇಲೆ ನಡೆಯೋ ಪರಿಸ್ಥಿತಿ ಇದೆ. ನೀನು ಒಳ್ಳೆಯವನು ಅನ್ನೋದು ನಮಗೆ ಗೊತ್ತಣ್ಣ. ಇದನ್ನ ಹೇಗಾದ್ರೂ ಮಾಡಿ ಅದಕ್ಕೆ ಅರ್ಥ ಮಾಡಿಸ್ಬಿಟ್ರೆ ನಿನ್ ಜೀವನ ಕಂಪ್ಲೀಟ್ ಆಗಿ ಸರಿ ಹೋಗ್ಬಿಡುತ್ತೆ. ಅದಾಗೋದಿಲ್ಲ ಕಣ. ಗಂಡ ಅಂತ ಮರ್ಯಾದೆ ಕೊಡದೇ ಇದ್ರೂ ಪರವಾಗಿಲ್ಲ, ಒಬ್ಬ ಮನುಷ್ಯ ಅಂತ ಮರ್ಯಾದೆ ಕೊಡಲ್ವಲ್ಲ. ಯಾಕಾದ್ರೂ ಮದುವೆ ಮಾಡಿಸ್ತು? ಇಂಥ ಜೀವನ ನನಗೆ ಬೇಕಾಗಿತ್ತೇನೋ. ಮ್ಯಾಮ್, ನಾನು ಮಧು. ಓ, ಬನ್ನಿ ಕೂತ್ಕೊಳ್ಳಿ. ನೀವು ಯುವರ್ ಹಸ್ಬೆಂಡ? ಹೌದು. ಓಕೆ, ಈಗ ನಿಮ್ಮಿಬ್ಬರಲ್ಲಿ ಡಿವೋರ್ಸ್ ಯಾರಿಗೆ ಬೇಕಾಗಿರೋದು? ಹ್ಞೂ,